प्रतिदिन ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿಪಿ ಶುಗರ್ ಎಲ್ಲಾನು ಕಂಟ್ರೋಲಿಗೆ ಬರುತ್ತೆ। ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ। ಇನ್ನು ಮುಂದಿನ ಕ್ಷೇತ್ರ ಚಿಂಚೋಳಿ। ಚಿಂಚೋಳಿಯಲ್ಲಿ ಈ ಹಿಂದೆ 8ರಲ್ಲಿ ಸುನಿಲ್ ವಲ್ಲಾಪುರ ಗೆದ್ದಿದ್ರು, 13ರಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಗೆದ್ರು, 18ರಲ್ಲಿ ಗೆದ್ದು ಆಪರೇಷನ್ ಕಮಲಕ್ಕೆ ಒಳಗಡೆಯಾಗಿ ರಾಜೀನಾಮೆ ಕೊಟ್ಟು ಲೋಕಸಭೆಯಲ್ಲಿ ಬಿಜೆಪಿಯಿಂದ ಆಯ್ಕೆಯಾಗಿ ಹೋದ್ರು। ಸುನಿಲ್ ವಲ್ಲಾಪುರ ವಿರುದ್ಧ 90,000 ಹೋಟೆಲ್ ಗೆದ್ದಿದ್ರು ಉಮೇಶ್ ಜಾಧವ್। ನಂತರ ಬೈ ಎಲೆಕ್ಷನಲ್ಲಿ ಅವ್ರ ಮಗ ಅವಿನಾಶ್ ಜಾಧವ್ ಬಿಜೆಪಿಯಿಂದ ಗೆದ್ದರು। ಈಗ ಬಿಜೆಪಿಯಿಂದ ಮತ್ತೆ ಡಾಕ್ಟರ್ ಅವಿನಾಶ್ ಜಾಧವ್ ಕ್ಯಾಂಡಿಡೇಟ್ ಆಗೋದು ಫಿಕ್ಸ್। ಹಾಗೆ ಕಾಂಗ್ರೆಸ್ಸಿಂದ ಸುಭಾಷ್ ರಾಥೋಡ್, ಹಾಗೆ ಜೆ ಡಿ ಎಸ್ನಿಂದ ಸಂಜೀವನ್ ಯಾಕಾಪುರ್ ಕಂಟೆಸ್ಟ್ ಮಾಡ್ತಿದ್ದಾರೆ, ಅವ್ರ ಮಗ ರಾಹುಲ್ ಯಾಕಾಪುರ್ ಭಾಳ ಪಾದರ್ಸ ರೀತಿ ಓಡಾಡುವಂಥ ಹುಡುಗ। ಸೊ ಈಗ ಚಿಂಚೋಳಿಯಲ್ಲಿ ಕೂಡ ನಾವು ಅಕ್ಟೋಬರ್ ಸರ್ವೆಯಲ್ಲಿ ಬಿಜೆಪಿ ಮುನ್ನಡೆ ಇದೆ ಅಂತ ಹೇಳಿದ್ವಿ। ಸೊ ನವೆಂಬರ್ ಕೂಡ ಯಾವುದೇ ರೀತಿ ಚೇಂಜಸ್ ಇಲ್ಲ, ಬಹುತೇಕ ಇಲ್ಲಿ ಹೋಗ್ತಿದೆ। ಇನ್ನೊಂದು ಕಡೆ ಈ ಒಂದು ಕ್ಷೇತ್ರಕ್ಕೆ ರೇವು ನಾಯಕ್ ಬೆಳಮಗಿ ಅವ್ರನ್ನ ಕರ್ಕೊಂಬಂದು ಹಾಕ್ಬೋದು ಅಥವಾ ಬಸವರಾಜ್ ಮತ್ತಿಮಡವ್ರನ್ನ ಕರ್ಕೊಂಬರ್ಬೋದು ಅನ್ನೋ ಚರ್ಚೆ ಕೂಡ ಇದೆ। ಸದ್ಯಕ್ಕೆ ಸಾರಿ ಇಲ್ಲಿಗಲ್ಲ, ಚಿಂಚೋಳಿಗಲ್ಲ, ಗ್ರಾಮೀಣಕ್ಕೆ, ಅದು ಚಿತ್ತಾಪುರ ಕ್ಷೇತ್ರಕ್ಕೆ ಬರೋ ಸಾಧ್ಯತೆ। ಬಟ್ ಇಲ್ಲಿ ಚಿಂಚೋಳಿನ ಡಾಕ್ಟರ್ ಅವಿನಾಶ್ ಜಾಧವ್ ಬಿಜೆಪಿಯಿಂದ ಫಿಕ್ಸು, ಸುಭಾಷ್ ರಾಥೋಡ್ ಕಾಂಗ್ರೆಸ್ ಇಂದ, ಸಂಜೀವನ್ ಯಾಕಾಪುರ ಜೆಡಿಎಸ್ ಇಂದ ಫಿಕ್ಸು। ಈ ಕ್ಷೇತ್ರದಲ್ಲಿ ನಮ್ಮ ಲೆಕ್ಕಾಚಾರ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ, ಅಕ್ಟೋಬರ್ಲೂ ಅಷ್ಟೇ ನವೆಂಬರ್ಲೂ। ಎಸ್, ಉಮೇಶ್ ಜಾಧವ್ MP ಎಲೆಕ್ಷನ್ ಹೋದ್ಮೇಲೆ ಮಗ ಗೆದ್ರು ಅವಿನಾಶ್ ಜಾಧವ್, ಹೌದು। ಸೊ ಈಗ ಅವಿನಾಶ್ ಜಾಧವ್ ಮತ್ತೆ ಆಸ್ಪಿರೆಂಟ್ ಆಗಿದ್ರೆ ಸಿಟ್ಟಿಂಗ್ MLA। ಸೊ ಇಲ್ಲಿ ಕಾಂಗ್ರೆಸ್ ನನಗೆ ಈಗ ನಾವು ಈ ಸರ್ವೆಗಳು ನೋಡ್ತಿದೀವಲ್ಲ ಕೆಲವೊಂದಿಷ್ಟು, ಸೊ AICC ಅಧ್ಯಕ್ಷರು ಆದ್ಮೇಲೆ ಖರ್ಗೆ ಕೆಲವೊಂದು ಪಾಸಿಟಿವ್ ಆಗ್ಬಂತ ಅಂಶಗಳು ಅವ್ರಿಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಇಲ್ಲಿ। ಯಾಕಂದ್ರೆ ವ್ಯಕ್ತಿ ಈಗ ಜಾಧವ್ ಸೋಲ್ಸಿದ್ದು ಇವ್ರನ್ನ ಖರ್ಗೆನ ಲೋಕಸಭಾ ಚುನಾವಣೆಯಲ್ಲಿ, ಈಗ ಅವ್ರ ಮಗ MLA, ಅವರು ಕೂಡ MP। ಸೊ ಈ ಅವರ ಬಿಜೆಪಿಯಲ್ಲಿ ಕೋಟೆಯನ್ನು ಕಟ್ಕೋತಾರೆ, ಈಗ ಅವರು ಒಂದು ಗ್ರೂಪ್ ಮಾಡಿಕೊಂಡು ಇವ್ರು ಸೋಲಿಸಲೇಬೇಕು ಅಂತ ಖರ್ಗೆನೋ ಮಕ್ಕಳನ್ನೋ ಅಂತ। ಸೊ ಬೇರೆ ಕ್ಷೇತ್ರಗಳಿಗೂ ಇದು ಎಫೆಕ್ಟ್ ಆಗ್ತಿದೆ, ಕಾಂಗ್ರೆಸ್ಗೆ ಇಲ್ಲಿ ಹಿನ್ನಡೆ ಆಗ್ತಿದೆ। ಸೊ ಇನ್ನ ರಿಕವರಿ ಮಾಡೋದಕ್ಕೆ ಏನು ಮಾಡ್ತಿಲ್ವ ಇವರು ಅಂತ? ಇಲ್ಲ, ರಿಕವರಿ ಅಂತಂದ್ರೆ DK ಶಿವಕುಮಾರ್ ಟೈಪ್ ರಾಜಕಾರಣಿ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ, ಕರ್ದು ಸೆಟ್ಲ್ಮೆಂಟ್ ಮಾಡಿ ಕಳ್ಸಕ್ಕೆ। ಎಸ್, ಇದು DK ಶಿವಕುಮಾರ್ ಸ್ಟೈಲು। ಮಲ್ಲಿಕಾರ್ಜುನ್ ಖರ್ಗೆ ಇನ್ನು ಆ ಟೈಪ್ ರಾಜಕಾರಣಕ್ಕೆ ಹೋಗಿಲ್ಲ, ಆ ಟೈಪ್ ರಾಜಕಾರಣ ಮಾಡಲ್ಲ। ಆ ಟೈಪ್ DK ಟೈಪ್ ರಾಜಕಾರಣ ಅಲ್ಲಿ ಬಿಜೆಪಿ ಅವ್ರು ಮಾಡ್ತಾವ್ರೆ। ಈ ಬಾಬುರಾವ್ ಚಿಂಚಸೂರ್ ಕರೆಯೋದು, ಮಾಲಿಕಯ್ಯ ಗುತ್ತೇದಾರ್ ಕರೆಯೋದು, ಉಮೇಶ್ ಜಾಧವ್ ಕರೆಯೋದು, ಮಟಾಕ್ಬೇಕ ಖರ್ಗೆನ ಅನ್ನೋದು, ಹಂಗೆ ಸ್ಟ್ರಾಟಜಿ ಮಾಡ್ತಾವ್ರೆ। ಆದ್ರೆ ಕಾಂಗ್ರೆಸ್ ಅವ್ರು ಮಾಡ್ತಿಲ್ಲ, ಕಾಂಗ್ರೆಸ್ ಅವ್ರು ಮಾಡಕ್ ಆಗ್ತಿಲ್ಲ, ಅದು ಸಮಸ್ಯೆ। ಸೊ ಚಿಂಚೋಳಿಯಲ್ಲಿ ನಮ್ಮ ಕರ್ನಾಟಕ TV ನವೆಂಬರ್ ಮೆಗಾ ಸರ್ವೆ ಪ್ರಕಾರ ಬಿಜೆಪಿ ಈ ಬಾರಿ ಕೂಡ ಮುನ್ನಡೆನ ಕಾಯ್ದುಕೊಂಡಿದೆ। ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ। ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಹಿಟ್ ಮಾಡ್ಕೊಡ್ತಿದ್ರು, ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ। ಯಾಕಂದ್ರೆ ಜೀನಿ ಸರಿ ಹಿಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ। ಥ್ಯಾಂಕ್ ಯು ಜೀನಿ।